ಗ್ಲೋಬಲ್ ಜನರು ನಮಸ್ಕಾರ ಹೇಳ್ತಾ, ದಿನ 2 ವರ್ಷದಿಂದ ಕೋವಿಡ್ ಇದ್ದ ಕಾರಣದಿಂದ ನಮ್ಮ ಗಂಗಮ್ಮನ ಜಾತ್ರೆ ಸರಳವಾಗಿ ಸುಮ್ಮನೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ಯುವಕರೆಲ್ಲ ಸೇರಿ. ದಿನ 2 ವರ್ಷದಿಂದ ಜಾತ್ರೆಯಲ್ಲಿ ಇದು ಈ ಸಲ ಒಂದು ಅದ್ದೂರಿಯಾಗಿ ನಡೆಸಬೇಕಂತ ತೀರ್ಮಾನ ಮಾಡಿದ್ದಾರೆ, ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳು. ಏನಪ್ಪ ಅಂದರೆ ಜಾತ್ರೆ ನಡೀತಾ ಇದೆ, ಬಹು ಮುಖ್ಯವಾಗಿ ನಮ್ಮ ತಾಲೂಕಿನ ಮೊದಲನೇ ವ್ಯಕ್ತಿ ನಮ್ಮ ಎಚ್ ನಾಗೇಶಣ್ಣ, ಯಾರು ಶಾಸಕರಾಗಿದ್ದೆ ಅವರು ಮೊದಲನೇ ವ್ಯಕ್ತಿ ಆಗಿರ್ತಾರೆ, ನಮ್ಮ ಸೋಮಣ್ಣ ಹೇಳಿ ನಮ್ಮ ನವೀನನ್ನ ಹೇಳಿ. ಆ ಮೊದಲನೇ ವ್ಯಕ್ತಿಗೆ ನಾವು ಆಹ್ವಾನ ಮಾಡಲಿಲ್ಲ ಅಂದರೆ ಒಂದು ಮನಸ್ಸಿನಲ್ಲಿ ಯಾವ ಥರ ಇಲ್ಲಿ ರಾಜಕೀಯ ದೇಶ ಬೆಳೀತಾ ಇದೆ ಅಂತ ಅರ್ಥ ಮಾಡ್ಬೋದು. ದೇವ್ರ ಕಾರ್ಯದಲ್ಲಿ ಯಾವತ್ತೂ ರಾಜಕೀಯ ಮಾಡಬಾರ್ದು, ಥರ ದೇವ್ರ ಕಾರ್ಯ ಒಂದು ದೇವ್ರ ಕಾರ್ಯ ಥರ ನೋಡ್ಬೇಕು. ನಾಗೇಶಣ್ಣ ಬಹು ಎಲ್ಲ ಮೀಟಿಂಗಲ್ಲೂ ಹೇಳ್ತಾ ಇರ್ತಾರೆ, ಈಗ ನಾನೊಂದು MLA ಎಲ್ಲ ವರ್ಗಗಳು ಎಲ್ಲ ಜಾತಿಗಳಿಗೂ ಸಮಾನವಾಗಿ ಅಭಿವೃದ್ಧಿ ಮಾಡಬೇಕು, ಎಲೆಕ್ಷನ್ ಬಂದಾಗ ಆ ದಿನ ಮಾತಾಡೋಣ, ನಾನು ಏನು ಮಾಡಿದ್ದೀನಿ ಅಂತ ನಾನೇನಾದ್ರು ನೆಕ್ಸ್ಟ್ ಮುಂದಿನ ಚುನಾವಣೆ ನಿಂತರೆ ಹೇಳ್ತೀನಿ, ಅಷ್ಟವರೆಗೂ ನನಗೆ ಬೇಕಾಗಿಲ್ಲ, ಅಷ್ಟವರೆಗೂ ನಾನು ಅಭಿವೃದ್ಧಿ ಮಾಡ್ತೀನಿ, ಯಾವ ಥರ ಎಷ್ಟು ಗ್ರಾಂಟ್ಸ್ ಎತ್ಕೊಂಬಂದಿದ್ದಾರೆ ಅಂತ ಎಲ್ಲ ಯಾವ ಇಲಾಖೆ ನೋಡಿದ್ರು ಕೂಡ ನೀವು ವಿಚಾರಣೆ ಮಾಡ್ಬೋದು, ಯಾವ ಇಲಾಖೆಯಲ್ಲಿ ಎಷ್ಟು ತಂದಿದ್ದಾರೆ, ಪಟ್ಟಣಕ್ಕೆ ಇದು ನಮ್ಮ ನಗರಸಭೆಗೆ ಎಷ್ಟು ತಂದಿದ್ದಾರೆ, ನಗರಸಭೆ ಈ ದಿನ ಅಭಿವೃದ್ಧಿ ಆಗಬೇಕಂದ್ರೆ ಅವ್ರದ್ದು ಅವತ್ತೇ ಆದ ಖುಷಿ ಎಷ್ಟಿದೆ. ದಿನ ಮೊನ್ನೆ ಇಷ್ಟು ದಿನದಿಂದ ನಮ್ಮ ಆಲಂಗು ಶ್ರೀನಿವಾಸನ ಪುತ್ಲಿ ಅನಾವರಣ ಮಾಡೋಕ್ಕಾಗಲೇ ಇಲ್ಲ 15 ವರ್ಷದಿಂದ, ಇವತ್ತು ನಮ್ಮ ಹೆಚ್ಚಿನ ನಾಗೇಶಣ್ಣ ಬಂದು ಅದಕ್ಕೆ ಅವ್ರ ಸ್ವಂತ ಖರ್ಚಿನಿಂದ ಜಾಗವನ್ನು ನಗರಸಭೆಯಿಂದ ತಗೊಂಡು ಅದೊಂದು ಒಂದು ಕೆಲಸ ಇಷ್ಟು ದಿನದಿಂದ ಆ ಪುತ್ಲಿ ಅನಾವರಣೆ ಮಾಡೋಕ್ಕಾಗಲಿಲ್ಲ ಯಾರ ಕೈಯಲ್ಲೂ ಅಂಥದ್ದನ್ನು ಮಾಡಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಕೆಂಪೇಗೌಡದು ಮಾಡ್ತಾ ಇದ್ದಾರೆ, ಒಂದು ಅಭಿವೃದ್ಧಿ ನಗರ ಯಾವ ರೀತಿ ಅಭಿವೃದ್ಧಿ ಆಗ್ತದೆ ಅಂತ ಇದನ್ನ ಕಣ್ಣಾರೆ ನೋಡ್ಬೋದು. ಸ್ವಚ್ಛತೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವುದೇ ರೀತಿ ಆಗಿರ್ಬೋದು, ಎಲ್ಲ ಅವರು ಒಂದು ಮನಸ್ಸಿನಲ್ಲಿ ಒಂದು ದುರುದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥ ಒಂದು ವ್ಯಕ್ತಿ ಅಲ್ಲ ಅವರು, ಒಂದು ಒಳ್ಳೆ ವ್ಯಕ್ತಿ. ಇದೇನ ನಾವು ಗಂಗೆ ಜಾತ್ರೆ ನಡೆಸೋದು ಜನ ಸುಖ ಶಾಂತಿಯಿಂದ ಬದುಕಲಿ ಅಂತ, ಆದ್ದರಿಂದ ನಾವು ಅದಕ್ಕೆ ಬೇರೆ ಏನೋ ಮನಸ್ಸಲ್ಲಿ ಇಟ್ಕೊಂಡು ಅವ್ರನ್ನ ಕರಿಬಾರ್ದು ಇವರು ಕರಿಬಾರ್ದು ಅಂತ ನಾವು ಮಾಡಬಾರ್ದು, ಎಲ್ಲ ಶಾಂತಿಯಾಗಿರಬೇಕು ಅಂತ ಒಂದು ಎಲ್ಲರ ಶಾಂತಿ ಕೊಡ್ತಕ್ಕಂಥ ಮೊದಲನೇ ವ್ಯಕ್ತಿ ನಮ್ಮ ಹೆಚ್ಚಿನ ಕೇಶನ ಅಂತ ಅವ್ರನ್ನ ಆಹ್ವಾನ ಮಾಡಲೇಬೇಕು ಖಂಡಿತ. ಎಲ್ಲರಲ್ಲೂ ಇದು ನಾವೇನು ವಿರುದ್ಧವಾಗಿ ಮಾತಾಡ್ತಾ ಇರೋದಲ್ಲ, ನಾವೆಲ್ಲ ಸೇರ್ಕೊಂಡಿದ್ದೀನ ಅನ್ನೊಂದು ರಿಕ್ವೆಸ್ಟ್. ಯಾಕಂದ್ರೆ ಒಂದು ಮೊದಲನೇ ವ್ಯಕ್ತಿ ಒಂಥರ ಅಗೌರವ ಆಗುತ್ತೆ, ಕರೆದೇ ಒಳ್ಳೇದಾಗುತ್ತೆ, ಅದಕ್ಕೂ ಅವರು ಏನೋ ನೋಡಿ ಅಲ್ಲಿ ಏನೊಂದು ಇಂಪ್ರೂವ್ಮೆಂಟ್ಸು ಇನ್ನೊಂದು ಮತ್ತೊಂದು ಮಾಡ್ತಾರೆ ಅಂತ ಒಂದು ಉದ್ದೇಶ ನಮ್ಮದಷ್ಟೇ. ಪಾಪ ನಮ್ಮ ನಗರಸಭೆ ವಾರ್ಡ್ಗಳಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ನವೀನಣ್ಣ ಸೋಮಣ್ಣ ಪ್ರಧಾನ ಗೆದ್ದಿದ್ದಾರೆ, ಅವರು ಪಾಪ ಜನರಿಗೆ ಸಮಾಧಾನ ಮಾಡಬೇಕು, ಅವರು ಪಾಪ ಅಭಿವೃದ್ಧಿ ಕೆಲಸಗಳು ಮಾಡಬೇಕು. ನಮ್ಮ ಶಾಸಕರು ಸಹಕಾರ ಅವ್ರಿಗಿದ್ರೆ ಮಾತ್ರ ಮಾಡೋಕ್ಕಾಗಲಿ ಸಾಧ್ಯ ಆಗುತ್ತೆ, ಶಾಸಕರು ಇಲ್ಲ ಅಂದರೆ ಅವ್ರು ಕೂಡ ಪಾಪ ಮಾಡೋಕ್ಕಾಗಲ್ಲ. ಅವರು ಜನರ ಹತ್ರ ಮತ್ತೆ ಕೇಳ್ತಾರೆ ಅವ್ರು ನೀವೇನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ, ಅವ್ರ ಶಾಸಕರ ಹತ್ರ ಅವರು ಸಹಕಾರ ಮಾಡಿದ್ರೆ ಇವರು ಈ ದಿನ ಇವ್ರು ಗಂಗೆ ಜಾತ್ರೆಗೆ ಇವರು ಅವ್ರನ್ನ ಆಹ್ವಾನ ಮಾಡಲಿಲ್ಲ ಅನ್ಕೊಂಡು ಆ ವಾರ್ಡ್ಗಳಲ್ಲಿ ಕೌನ್ಸಿಲರ್ಸು ಏ ನಿಮ್ದು ಅಲ್ಲಿ ಆಹ್ವಾನ ಮಾಡೋಕ್ಕೆ ನೀವು ನನ್ನ ಆಗಲಿಲ್ಲ ಅಂತ ಅವರು ಮತ್ತು ಇಂಪ್ರೂವ್ಮೆಂಟ್ಸ್ ಒಂದು ಕಡಿತ ಆಗುತ್ತೆ. ಇಂಪ್ರೂವ್ ಆಗಲಿ ಅನ್ನೋದೇ ನಮ್ಮ ಮೊದಲನೇ ಉದ್ದೇಶ, ಅದಕ್ಕೆ ದಯವಿಟ್ಟು ಈಗ ಕೂಡ ಕಾಲ ಮೀರಿಲ್ಲ ಅಂತ ಹೇಳಿದ್ರಲ್ಲ ನಮ್ಮ ಸೋಮಣ್ಣನ, ಆ ರೀತಿ ಅವ್ನು ದಯವಿಟ್ಟು ನಾವೆಲ್ಲ ಇವರೆಲ್ಲ ಸೇರಿ ಹಿರಿಯರು ಎಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ಆಹ್ವಾನ ಮಾಡಬೇಕಂತ ಕೋರ್ತಾ ನಾನು ಈ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.